ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ವಿದ್ಯಾನಿಧಿ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿನಿ ಶಮಿತಾ ಎಂ ಸೂಗೂರ್ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕ ಟಾಪರ್ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಹಾಗಾದರೆ ಸಾಧಕ ವಿದ್ಯಾರ್ಥಿನಿಯ ಮುಂದಿನ ಕನಸೇನು ಗೊತ್ತಾ ಐಎಎಸ್ ಐಪಿಎಸ್ ಆಗಬೇಕು ಎನ್ನುವರ ನಡುವೆ ಇವರ ಕನಸು ಮಾತ್ರ ವಿಭಿನ್ನವಾಗಿದ್ದು ಅವರೇ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಅವರೊಟ್ಟಿಗೆ ಚಿಚ್ಚಾಟ್ ನಡೆಸಿದ್ದಾರೆ ನೋಡಿ ರಾಜ್ಯದಲ್ಲಿ ಈಗ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿರುವಂಥದ್ದು ಈ ಒಂದು ಪಿ ಯು ಸಿ ಫಲಿತಾಂಶದಲ್ಲಿ ಶೇಕಡಾ ನೈಂಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಅನ್ನು ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ ಶಮಿತಾ ಎಂ ಸುಗೂರ್ ಅಂತ ಹೇಳಿ ಅವರು ಕೂಡ ಸಾಧಕಿಯಾಗಿ ಈಗ ಹೊರಹೊಮ್ಮಿರುವಂಥದ್ದು ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಮೇಲೆ ಸಾಕಷ್ಟು ಒಂದು ಹೆಚ್ಚಿನದಾಗಿ ಒಂದಷ್ಟು ಒತ್ತನ ಕೊಡ್ತಾ ಇರುವಂಥದ್ದು ಪೋಷಕರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಒಂದಷ್ಟು ಒತ್ತನ ಕೊಡ್ತಾ ಇದ್ದಾರೆ ಹೀಗಾಗಿ ಒಂದು ಕಡೆ ಅಂಕಗಳು ನಿರೀಕ್ಷೆ ಮಾಡಿದಷ್ಟು ಕೂಡ ಅಂಕಗಳು ಬರ್ತಾ ಇಲ್ಲ ಈ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪೋಷಕರು ಕೂಡ ಅಸಮಾಧಾನವನ್ನು ಕೂಡ ಒಂದಷ್ಟು ಹೊಂದ್ತಾರೆ ಆದರೆ ಈ ನಡುವೆ ಸಾಧಕಿಯಾಗಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊ ತೆಗೆದುಕೊಳ್ಳುವ ಮುಖಾಂತರ ಒಂದಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಾರೆ ಅವ್ರ ಜೊತೆ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಶಮಿತ ಎಂ ಸುಗುರ್ ಅವರು ವಿದ್ಯಾನಿಧಿ ಕಾಲೇಜ್ನಲ್ಲಿ ಅವರು ವಾಣಿಜ್ಯ ವಿಭಾಗದಲ್ಲಿ ಈಗ ಸಾಧಕಿಯಾಗಿ ಹೊರಹೊಮ್ಮಿರುವಂಥದ್ದು ನಮ್ಮ ಜೊತೆ ಇದೇ ಮಾತಾಡ್ತೀನಿ ಮೇಡಮ್ ನಮಸ್ತೆ ಮೇಡಮ್ ಈಗ ತಾವು ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿರುವಂಥದ್ದು ವಿದ್ಯಾನಿಧಿ ಕಾಲೇಜ್ನಲ್ಲಿ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಕೂಡ ಓದಿರುವಂಥದ್ದು ಮೇಡಮ್ ಹೇಗೆ ಅನ್ನಿಸ್ತಾ ಇದೆ ಯಾಕಂದರೆ ಸಹಸ್ರಾರು ಮಕ್ಕಳು ಒಂದಷ್ಟು ಕಡಿಮೆ ಅಂಕವನ್ನು ಪಡ್ಕೊಂಡಿರುವಂಥದ್ದು ಅಂಥದರ ನಡುವೆ ತಾವು ಒಂದಷ್ಟು ಹೆಚ್ಚಿನ ಅಂಕಗಳನ್ನ ಪಡ್ಕೊಂಬ ಪಡ್ಕೊಳೋ ಮುಖಾಂತರ ಒಂದಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಮೇಡಮ್ ಇದು ತುಂಬಾ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಬರೋಕೆ ಸೊ ಇಷ್ಟರಲ್ಲಿ ಖುಷಿ ಆಗ್ತಿದೆ ಪೋಷಕರ ಸಹಕಾರ ಮತ್ತೆ ಅಲ್ಲಿ ಕಾಲೇಜು ಶಿಕ್ಷಕರ ಸಹಕಾರ ಒಂದಷ್ಟು ಅಂಕಗಳನ್ನ ಬರೋಕ್ಕೆ ಅದಕ್ಕೂ ಕೂಡ ಕಾರಣ ಆಗಿರುತ್ತೆ ಮೇಡಮ್ ಪೋಷಕರು ಯಾವ ರೀತಿ ಸಹಕಾರ ಕೊಟ್ಟರು ಮತ್ತೆ ಅಲ್ಲಿನ ಶಿಕ್ಷಕರು ಯಾವ ರೀತಿಯಾಗಿ ಒಂದಷ್ಟು ಎಜುಕೇಷನ್ಗೆ ಒತ್ತನ್ನು ಕೊಡ್ತಾ ಇದ್ರು ಅಂತ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು ಕಾಲೇಜು ತುಂಬ ಸಪೋರ್ಟ್ ಮಾಡ್ತಿದ್ರು ಮತ್ತು ನಾನು ಕ್ಲಾಟ್ ಕೋಚಿಂಗು ಮಧ್ಯದಲ್ಲಿ ತೊಗೊಂಡಿದ್ದೆ ಸೊ ಲೈಕ್ ನಾನು ಫೈವ್ ಮಂತ್ಸ್ ಅಷ್ಟೇ ಕಾಲೇಜ್ಗೆ ಹೋಗಿದ್ದು ಅದರಲ್ಲೂ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ತುಂಬ ಖುಷಿ ಆಗ್ತಿದೆ ಕಾಲೇಜು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು ಲೈಕ್ ಲೀವ್ಸ್ ಕೊಡೋದು ಎಲ್ಲ ಮತ್ತು ನನ್ನ ಲಾ ಕರಿಯರಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು ಅವರು ಮೇಡಮ್ ಈಗ ಒಂದಷ್ಟು ಓದಿನ ಕ್ರಮ ಅಂತ ಇರುತ್ತೆ ಮೇಡಮ್ ಈಗ ಒಂದಷ್ಟು ಹೆಚ್ಚಿನ ಅಂಕಗಳನ್ನ ಪಡಿಬೇಕು ಅಂದರೆ ಅವರದ್ದೇ ಆದಂಥ ಓದಿನ ಕ್ರಮ ಇರುತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಓದಿದ್ರು ಕೂಡ ಒಂದಷ್ಟು ಕಡಿಮೆ ಅಂಕ ಬರುತ್ತೆ ಆದರೆ ಅದರ ನಡುವೆ ತಾವು ಒಂದಷ್ಟು ಜಾಸ್ತಿ ಅಂಕವನ್ನು ಪಡ್ಕೊಂಡಿರುವಂಥದ್ದು ಈಗ ನೀವು ಯಾವ ರೀತಿ ಓದ್ತಾ ಇದ್ದೀರಿ ನಿಮ್ಮ ಕ್ರಮಗಳು ಹೇಗಿತ್ತು ಅಂತ ಮೇಡಮ್ ನಾನು ಕಾಲೇಜ್ ಪಾಠ ಮಾಡಬೇಕಾದ್ರೆ ಕ್ಲೀನಾಗಿ ಅಟೆಂಟಿವ್ ಆಗಿ ಕೇಳ್ಕೊತಿದ್ದೆ ಮತ್ತೆ ಮನೆಗೆ ಬಂದು ಹೋಮ್ ವರ್ಕ್ಸ್ ಏನು ಕೊಡ್ತಿದ್ರು ಮತ್ತು ರಿವಿಷನ್ ಎಲ್ಲ ಅವತ್ತಿನ ಅವತ್ತೇ ಮುಗಿಸ್ಕೊತಾ ಇದ್ದೆ ಮತ್ತು ಪ್ರಿಪ್ರೇಟ್ರೀಸು ಏಟ್ ನೈನ್ ಮಾಡಿದ್ರು ಅದನ್ನು ಎಲ್ಲ ಅಟೆಂಪ್ಟ್ ಮಾಡಿದೆ ತುಂಬ ಹೆಲ್ಪ್ ಆಯಿತು ಅಂದರೆ ಅವತ್ತಿಂದ ಅವತ್ತೇ ಓದಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಮೇಡಮ್ ಅವತ್ತಿಂದ ಅವತ್ತೇ ಮುಗಿಸಿದ್ರೆ ಲೈಕ್ ತುಂಬ ಜಾಸ್ತಿ ಇರಲ್ಲ ಎಂಡಲ್ಲಿ ಓದ್ಕೊಳೋಕ್ಕೆ ಮತ್ತೆ ಜಾಸ್ತಿ ಟೆನ್ಷನ್ ಆಗಲ್ಲ ಎಂಡಲ್ಲಿ ಮೇಡಮ್ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಮೇಡಮ್ ನೀವು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಸ್ಟೇಟ್ನಲ್ಲೇ ಒಂದಷ್ಟು ರ್ಯಾಂಕ್ ಅನ್ನು ತೆಗೆದು ಅಂತ ಒಂದಷ್ಟು ನಿರೀಕ್ಷೆನ ಇಟ್ಕೊಂಡಿರ್ತೀರಾ ಏನು ನಿರೀಕ್ಷೆ ಇತ್ತು ಅಂತ ಪಿ ಯು ಸಿ ಎಷ್ಟು ಅಂಕ ತೆಗಿಬೇಕಿತ್ತು ಎಷ್ಟು ಬಂದಿದೆ ಅಂತ ಮೇಡಮ್ ನೈಂಟಿ ಫೈವ್ ಅಬವ್ ಬೇಕು ಅಂದ್ಕೊಂಡಿದ್ದೆ ಬಟ್ ನೈಂಟಿ ತ್ರೀ ಬಂತು ಬಟ್ ಲೈಕ್ ನಾನು ಹೋಗಿರ ಅಂತ ಕಾಲೇಜ್ ಬರೀ ಫೈವ್ ಮಂತ್ಸ್ ಇತ್ತಲ್ಲ ಸೊ ಅದ್ರಲ್ಲಿ ಖುಷಿ ಆಯಿತು ಇನ್ನು ನಮ್ಮ ಮುಂದೆ ಏನಾಗಬೇಕು ಅಂದ್ಕೊಂಡಿದ್ರೆ ಯಾಕೆಂದರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೀವು ಇನ್ಸ್ಪಿರೇಷನ್ ಕೂಡ ಆಗಿರುವಂಥದ್ದು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ ಈಗಿನ ವಿದ್ಯಾರ್ಥಿಗಳಿಗೆ ಬರುವಂಥ ಜೂನಿಯರ್ಸ್ಗೆ ಏನು ಹೇಳ್ತೀರಾ ಏನು ಸಲಹೆ ಕೊಡ್ತೀರಾ ಅಂತ ನಾನು ನೈನ್ತ್ ಸ್ಟ್ಯಾಂಡರ್ಡಿಂದನೇ ಲಾಯರ್ ಆಗಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಅಂತ ನಾನು ಫಸ್ಟ್ ಪಿ ಯು ಇಂದೇ ಕೋಚಿಂಗ್ ತೊಗೊಂಡಿದ್ದೆ ಸೊ ನಂಗೆ ಇವಾಗ ನೆಕ್ಸ್ಟು ಕಾರ್ಪೊರೇಟ್ ಲಾಯರ್ ಆಗಬೇಕು ಮತ್ತು ಕ್ಲಾಟ್ ಎಕ್ಸಾಮ್ ಬರೆದ್ಬಿಟ್ಟು ಐಲರ್ ಅಂತ ಗೋವಾಲ್ ಕಾಲೇಜ್ ಸಿಕ್ಕಿದೆ ಅದು ಇಂಟರ್ನ್ಯಾಷನಲ್ ಲಾ ಕಾಲೇಜು ಸೊ ಅದರಲ್ಲೂ ಚೆನ್ನಾಗಿ ರ್ಯಾಂಕಿಂಗ್ ಬಂದಿತ್ತು ಅದರಲ್ಲೂ ಸ್ಕಾಲರ್ಶಿಪ್ ಎಲ್ಲ ಬಂತು ಅದರಿಂದ ತುಂಬ ಖುಷಿಯಾಯಿತು ಏನಾದರೂ ಕೋಚಿಂಗ್ ಏನಾದರೂ ಹೋಗ್ತಾ ಇದ್ದರೆ ಇಷ್ಟೊಂದು ಅಂಕವನ್ನು ಪಡ್ಕೊಂಡಿರುವಂಥದ್ದು ತಾವೇನಾದರೂ ಕಾಲೇಜಿಗೆ ಮಾತ್ರ ಹೋಗುವಂಥದ್ದು ಅದನ್ನು ಅದ್ರ ಮುಖಾಂತರ ಕಲಿಕೆ ಮಾಡಿಕೊಂಡು ಒಂದಷ್ಟು ಇಷ್ಟು ಅಂಕಗಳನ್ನ ಪಡ್ಕೊಂಡಿರೋದು ಅಥವಾ ಅದನ್ನು ಅದನ್ನು ಹೊರತುಪಡಿಸಿ ಅಂದ್ರೆ ಕೋಚಿಂಗ್ ಹೋಗ್ತಾ ಇದ್ರ ಕೋಚಿಂಗ್ ಏನಾದ್ರೂ ಸಜೆಷನ್ ಕೊಡ್ತೀರಾ ಅಂತ ಜೂನಿಯರ್ಸ್ ಕೋಚಿಂಗ್ ಎಲ್ಲ ಏನು ಹೋಗ್ತಿರ್ಲಿಲ್ಲ ಕಾಲೇಜೇ ತುಂಬಾ ಪ್ರಿಪೇರ್ ಮಾಡಕ್ಕೆ ಇವಾಗ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡೋದು ಮೇಡಮ್ ಒಂದು ನೀವು ಲಾಯರ್ ಆಗಬೇಕು ಅಂತ ಒಂದು ಕನಸನ್ನು ಗೊತ್ತಿರುವಂಥದ್ದು ತಮ್ಮ ಪೋಷಕರು ಅಂದರೆ ತಮ್ಮ ತಂದೆ ತಾಯಿ ಕೂಡ ಅದೇ ಕನಸನ್ನು ಹೊತ್ತಿದ್ದಾರೆ ಅಥವಾ ತಮ್ಮ ಒಂದು ಕನಸಿಗೆ ಸಹಕಾರವನ್ನು ಕೊಡ್ತಾ ಅಂತ ಅವ್ರು ಯಾರು ಲಾ ಮಾಡ್ತಿಲ್ಲ ಬಟ್ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನ ಕರಿಯರ್ ಡಿಸಿಷನ್ಸ್ನ ಫುಲ್ ಫ್ಯಾಮಿಲಿ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಯಾಕೆ ಮೇಡಮ್ ಎಲ್ಲರೂ ಕೂಡ ಐ ಎ ಎಸ್ ಮತ್ತೆ ಈ ಒಂದಷ್ಟು ಉನ್ನತ ಹುದ್ದೆಗಳನ್ನ ಪಡ್ಕೊಳೋ ನಿಟ್ಟಿನಲ್ಲಿ ಒಂದಷ್ಟು ಆಸೆಯನ್ನು ಹೊತ್ಕೊಂಡಿರ್ತಾರೆ ನೀವು ವಿಶೇಷವಾಗಿ ಇದರಲ್ಲೂ ಕೂಡ ಲಯರ್ ಆಗಬೇಕು ಅಂತ ಹೇಳಿ ಅಷ್ಟೊಂದು ಆಸೆ ಇಟ್ಕೊಂಡಿರೋದು ಯಾಕೆ ಅಂತ ನಂಗೆ ಚಿಕ್ಕವಳಿಂದಾಗಿಂದ ಕಮ್ಯುನಿಕೇಷನ್ ಸ್ಕಿಲ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಅದರಿಂದ ಲೈಕ್ ಕರಿಯರ್ ಕೌನ್ಸಿಲಿಂಗ್ ಎಲ್ಲ ಹೋದಾಗ ಲಾಯ ಲಾಯ ಬೆಸ್ಟ್ ಕರಿಯರ್ ಆಪ್ಷನ್ ಅಂತ ಎಸ್ ಇದು ಈಗ ಸಾಧಕ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿರುವಂಥ ಶಮಿತಾ ಎಂ ಸುಗುರ್ ಅವರ ಮಾತಾಗಿರುವಂಥದ್ದು ಏನು ತನ್ನ ಕನಸಿರುವಂಥದ್ದು ಲಾಯರ್ ಆಗಬೇಕು ಅಂತೇಳಿ ಅವರು ಒಂದಷ್ಟು ಆಸೆಯನ್ನು ಕೂಡ ಹೊತ್ಕೊಂಡಿರುವಂಥದ್ದು ಎಸ್ ಅವ್ರ ಪೋಷಕರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದರೂ ಕೂಡ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಗಿರೀಶ್ ಪ್ರಗತಿ ಟಿವಿ ತುಮಕೂರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ